Hello friends, welcome to my channel. Nan illi ondu unboxing video maadta idini. Hagene video na kone varigu nodkoli. Unboxing jothegene innu ond swalpa serisidini. Amele illi nodi nanu kitchen related iruvanta video isidhe idu. Nan illi grocery item na hakidodike ee reethi box galanna tarisidini. Tumba chenagittu screen mel nododike. So heg bandide anta product nodkolona ee video dalli. ಇದು 1500 ml ಇರುವಂತಹ ಕೆಪಾಸಿಟಿ ಇರುವಂತಹ ಕಂಟೇನರ್ಸ್ ಇದು ಆಮೇಲೆ ಎ ಟೈಟಲ್ ಬಂದಿರುತ್ತೆ ಲಿಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಲಿಡ್ಸ್ ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿದೆ ಕೆಪಾಸಿಟಿ ಬಂದು 1500 ml ಇರುತ್ತೆ ಇದು ಆಮೇಲೆ ಇದರ ಪ್ರೈಸ್ ಬಂದು 749 ಅಂತ ನಾನು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಬಹುದು ತುಂಬಾ ಚೆನ್ನಾಗಿದೆ ಆಮೇಲೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇದಿರಲ್ಲ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಈಜಿಯಾಗಿ ಪಿಕ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕೆ ತರಿಸಿದ್ದೀನಿ ಕ್ವಾಲಿಟಿ ಹೇಗೆ ಬಂದಿದೆ ಅಂತ ಚೆಕ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೀನಿ ನಿಮಗೂ ಕೂಡ ಹೆಲ್ಪ್ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಕೆಪಾಸಿಟಿ ಕೂಡ ತುಂಬ ಚೆನ್ನಾಗಿದೆ ನಾವು ಇದರಲ್ಲಿ ಆರಾಮಾಗಿ 1 kg ಏನಿದ್ರೂ ಕೂಡ ಸೇರಿಸ್ಬೋದು ಈಸಿಯಾಗಿ ಬರುತ್ತೆ ನೋಡ್ತಾ ಇದ್ರಣ್ಣ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಪ್ರಾಡಕ್ಟ್ ಲಿಡ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಉದ್ದ ಅನ್ನಿಸ್ತಾ ಇತ್ತು ನಂಗೆ ಸ್ಕ್ರೀನ್ ಮೇಲೆ ಆದರೆ ಇವಾಗ ಎದುರುಗಡೆ ನೋಡ್ತಾ ಇದ್ದೀನಲ್ಲ ತುಂಬ ಚೆನ್ನಾಗಿದೆ ಸೈಜ್ ಕೂಡ ತುಂಬ ಪರ್ಫೆಕ್ಟ್ ಆಗಿದೆ ನಾನು ಕೊನೆಯಲ್ಲಿ ಇದನ್ನು ನಮ್ಮ ಕಿಚನಲ್ಲಿ ಹಚ್ಚಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಸೊ ವಿಡಿಯೋನ ಕೊನೆವರೆಗೂ ನೋಡ್ಕೊಳ್ಳಿ ಇದರಲ್ಲಿ ಲಿಡ್ಡು ಬೇರೆ ಬೇರೆ ಕಲರಲ್ಲಿ ಕೂಡ ಸಿಗುತ್ತೆ ಬ್ಲ್ಯಾಕ್ ಆಮೇಲೆ ಬ್ಲೂ ಕಲರಲ್ಲಿ ಆಮೇಲೆ ಗ್ರೀನ್ ಕಲರಲ್ಲೆಲ್ಲ ಸಿಗುತ್ತೆ ನಾನಿಲ್ಲಿ ವೈಟ್ ಕಲರಲ್ಲಿ ಕೂಡ ಸಿಗುತ್ತೆ ನಾನಿಲ್ಲಿ ಬ್ಲ್ಯಾಕ್ ಕಲರ್ ಇರುವಂಥ ಲಿಡ್ಸ್ನ ಚಾಯ್ಸ್ ಮಾಡಿದ್ದೆ ಇದನ್ನು ಒಂದ್ಸರಿ ಈ ರೀತಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಆನಂತರ ಗ್ರಾಸರಿನ ಹಾಕಿಡ್ತಾ ಇದ್ದೀನಿ ಮೊದಲು ಇದನ್ನು ವಾಶ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಒಂದು ಬಟ್ಟೆಯಿಂದ ಇದನ್ನು ಡ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ ನಂತರ ನಾನು ಇದಕ್ಕೆ ಗ್ರಾಸರಿನ ಸೇರಿಸ್ತೀನಿ ಇಲ್ಲಿ ಹುಳು ಆಗದೇ ಇರುವಂಥ ಲಿಡ್ಸ್ ಟೈಟ್ ಇರೋದ್ರಿಂದ ಏರ್ ಟೈಟ್ ಲಿಡ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೇರೆ ಬೇರೆ ಥರದ್ದೆಲ್ಲ ಹಾಕಿಡೋದಕ್ಕೆ ಆಮೇಲೆ ಯಾವುದೇ ಥರದ ಕಾಳುಗಳನ್ನು ಹಾಕಿಟ್ರೂ ಕೂಡ ಬೇಗ ಹಾಳಾಗೋದಿಲ್ಲ ಏರ್ ಟೈಟ್ ಇರೋದ್ರಿಂದ ಅದಕ್ಕೋಸ್ಕರ ನಾನು ಈ ಐಟಮ್ನ ತರಿಸಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನಾನು ಈ ಥರ ಇರುವಂಥ ಎಲ್ಲ ಐಟಮ್ಸನ್ನು ಕೂಡ ಹಾಕ್ಕೊಳ್ಬೋದು ಈ ರೀತಿ ಬಿಸ್ಕೆಟ್ಗೆಲ್ಲ ಇರು ಬಂದುಬಿಡುತ್ತೆ ಈ ರೀತಿ ಏರ್ ಟೈಟ್ ಇರುವಂಥ ಕಂಟೈನರ್ಸಲ್ಲಿ ಹಾಕಿದ್ರೆ ಇರು ಎಲ್ಲ ಸೇರ್ಕೊಳ್ಳೋದಿಲ್ಲ ಹಾಗಾಗಿ ತುಂಬ ಪರ್ಫೆಕ್ಟ್ ಆಗಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ರೀತಿ ಕಾಳುಗಳಿಗೆ ಬೇಗ ಹಾಳಾಗುತ್ತೆ ಈ ರೀತಿ ಏರ್ ಟೈಟಲ್ಲಿ ಹಾಕಿರೋದ್ರಿಂದ ಇದು ಕೂಡ ಹಾಳಾಗೋದಿಲ್ಲ ನಾನು ಇದನ್ನು ಸೆಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಕಿಚನಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಸೈಜ್ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಬೇರೆ ಬೇರೆ ಸೈಜಲ್ಲಿ ಕೂಡ ಅವೈಲೇಬಲ್ ಇದೆ ಈ ವಿಡಿಯೋ ನಿಮಗೂ ಕೂಡ ಹೆಲ್ಪ್ಫುಲ್ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ತುಂಬ ಕುಕ್ಕಿಂಗ್ ವಿಡಿಯೋಸ್ ಕೂಡ ಇದೆ ನೀವು ಅದನ್ನು ಕೂಡ ಚೆಕ್ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್